ಅಜ್ಜಿ ಇದು ದೊಡ್ಡಜ್ಜಿ ಚೆನ್ನಾಗೈತ ನೋಡು. ಬೋ ಚಂದಾಗದೆ ಕಣವ. ಈ ಬಳೆಗಳಿಗೆ ಮೆರಗ್ ಬರೋದೇ ನಮ್ಮ ಅಕ್ಕಯ್ಯನ ಕೈ ತೊಕ್ಕೊಂಡಾಗ. ಚಲ್ವಣ್ಣ ಇದೊಂದು 4 ಡಜನ್ ತೆಗೆದಿಡು. ಆಯ್ತು ಕಣ್ಣವು. ಏ ನೀನು ತಕ್ಕಳವ ಚಂದಾಗದೆ. ಊಟದತ್ತು ಸರಿದೋಯ್ತು, ಹೇಳಿ ಕೈ ಕಾಲು ತೊಳ್ಕೊಳ್ಳಿ. ಅಂಬುಜ ಸರಿ ಕಣಕ್ಕಯ್ಯ ಅಣಿ ಮಾಡ್ಬಿಡ್ತೀನಿ. ಆಯ್ತಂದ್ರವ ತೋರ್ಸ್ಕೊಂಡಿದ್ದು ಬರ್ನಿ ಬಿರನೆ. ನೀನು ಎದ್ದಳು, ನೀನು ಬಳೆ ತೊಡ್ಸೋದಿರ್ಲಿ, ಮಾತಾಡಿ ಮಾತಾಡೆ ಸುಸ್ತಾಗಿ ಹೋಗ್ತೀಯ. ಓ ಏನ್ ಮಾತು ತಗಲ್ಲ. ಓ ನಾಯಕರು ಬರ್ಲಿ, ಜೊತೆಗೆ ಕುತ್ಕೊಂಡು ಉಣ್ತೀವಿ. ಅವ್ರೀಗೆಲ್ಲಿ ಬರ್ತಾರೆ? ಶಾನೆ ಹಳ್ಳಿಗೆ ಹೋಗೋರೆ ಬರೋದು ಸಹನ ಒತ್ತಾಯ್ತದೆ. ಶಾನೆ ಹಳ್ಳಿಗೋ ಬರ್ಲಿ ಬಿಡಿ, ಕಾಯ್ತೀನಿ. ಜಯ್ಯ ಪಂಕಜ ಯಾಕವ್ವ ನನ್ನ ತಾಯಿ ಸಾಕವ್ವ ಕಾವೇರವ್ವ ಬಳೆ ತೊಡಸ್ಕೊಂಡೆ ಊತ್ ಬಿಟ್ಟು ಕೂತಂಗೆ ಊತ್ಕೊಂಡು ಕೂತಿದೀಯೇ. ಅವಳ ಕೈಗೆ ಬಳೆ ತೊಡಸ್ಕೋಬೇಕು ಅಂದ್ರೆ ನೀನೊಂದು ಆಟಾಡ್ಬೇಕಂತೆ. ಅದಪ್ಪ ಅನ್ಕಂಡೆ, ಯಾಕಿನ್ನು ಈ ರಾಗ ಬಂದಿಲ್ವಲ್ಲ ಅಂತ. ಮಗ ಇವತ್ತು ಆಡಾಡಕ್ಕೆ ಯಾಕೋ ನನ್ನ ಗಂಟ್ಲು ಹಸಿ ಸರಿ ಇಲ್ಲ ಕಣವ. ನೀನೀಗ ಆಡಿಲ್ಲ ಅಂದ್ರೆ ಅವಳ ಮಾತಾಡದೆ ಬಿಟ್ಬಿಡ್ತಾಳಂತೆ. ಅಷ್ಟು ಮಾಡವ, ನೀ ಅಷ್ಟು ಮಾಡ್ಬಿಟ್ರೆ ಈ ಮನೆ ಏನು ಊರೂರೇ ನೆಮ್ಮದಿ ಆಗಿರ್ತದೆ. ವಿಚಾರಣೆ ಶುರುವಾಗಲಿ. ನಾಯಕ್ರೆ ನನಗೀಗ 70 ವರ್ಷ ವಯಸ್ಸು. ಈ ವರ್ಷದಾಗೆ ನಾ ಹೆಂಗ್ ಬಾಳ್ವೆ ಮಾಡೀವಿನಿ ನೀವೇ ನಿಮ್ಮ ಕಣ್ಣಾರ ಕಂಡಿವಿರಿ. ಪ್ರಾಣ ಹೋಗೋ ಗತಿ ಬಂದರೂ ಒಬ್ಬರತ್ರ ಬೇಡೋಕೆ ಅಂತ ಕೈ ಚಾಚಲಿಲ್ಲ. ಆದರೆ ಈಗ ಈ ಕೂಸ್ಗೋಸ್ಕರ ದಮ್ಮಯ್ಯ ಅನ್ನೋ ಗತಿ ಬಂದ್ಬಿಟ್ಟಿದೆ ದಣಿ. ಅದು ಬೇರೆಯವ್ರ ಹತ್ರ ಆಗಿದ್ರೆ ಪರವಾಗಿರಲಿಲ್ಲ, ಒಟ್ಟಲ್ಲಿ ಹುಟ್ಟಿದ ಮಗ ಅವನ ಹತ್ರ ಹೋಗಿ ದಮ್ಮಯ್ಯ ಅನ್ನೋ ಗತಿ ಬಂದ್ಬಿಟ್ಟದೆ. ನಾಯಕರೇ ನೀವೇ ಈ ಊರನ್ನ ಕಟ್ಸಿರೋ ಈ ಸ್ಕೂಲ್ನಾಗೆ ನನ್ನ 2 ಐಕ್ಳು ಇದ್ದೇ ಕಲ್ತಿದ್ದು. ಹಂಗೆ ನೋಡಿದ್ರೆ ನನ್ನ ಮಗನಿಗಿಂತ ಇವಳೇ ಹೊಸಿ ಓದ್ನಾಗ ಚುರುಕು. ಆದ್ರೆ ನಾನ್ ಪಾಪಿ ದಣಿ ಪಾಪಿ, ಹೆಣ್ಮಕ್ಳು ಓದಿ ಏನ್ ಮಾಡೋದೈತೆ? ಗಂಡ್ಮಗ ಓದಿದ್ರೆ
ಮಣ್ಣಾಗೋ ಕಾಲಕ್ಕೆ ಕಣ್ಣ ಕಾಯ್ತವನೆ ಅನ್ಕೊಂಡು ಇವಳನ್ನ ಈ ಸ್ಕೂಲ್ ಬಿಡಿಸ್ಬಿಟ್ಟು ಎಮ್ಮೆ ಕಾಯಕ್ಕೆ ಹಾಕೊಂಡ್ಬಿಟ್ಟೆ. ಏನೇನು ಮಗನ ಓದಿಸ್ದೆ, ನಮ್ಮ ಹೊಟ್ಟೆ ಹಸ್ದಾಗ ತುಂಬ ಒಳ್ಳೆ ನೀರು ಕುಡ್ಕೊಂಡಿದ್ವಿ ಇವನ, ಇವನ ಹೊಟ್ಟೆಗೆ ಏನು ಅರೆ ಮಾಡಲಿಲ್ಲ. ಎಷ್ಟು ಓದ್ತೀಯೋ ಓದ್ಲ ಅಂದೆ, ಓದ್ದ, ಕೆಲಸಕ್ಕೆ ಸೇರ್ಕೋಬೇಕು, ಹಣ ಬೇಕು ಅಂದಾಗ ಅರ್ಧ ಎಕರೆ ಜಮೀನು ಮಾಡಿ ಇವನಿಗೆ ಹಣ ಕೊಟ್ಟೆ. ಬ್ಯಾಟೆ ಬದುಕು, ಪ್ರಾಯದ ವಯಸ್ಸು, ದುಡ್ಡು ಕಂಡವನು, ಎಲ್ಲರೂ ದಾರಿ ತಪ್ಪಿಬಿಟ್ಟು ನಾನು ಅನ್ಕೊಂಡು ಲಗ್ನನೂ ಮಾಡಿದೆ. ಅಂಥ ಮಗ, ಅಂಥ ಮಗ ಈಗ ಹಣ ಬೇಕಾದ್ರೆ ತರ್ಬೋದು, ಜನನೂ ತರ್ಬೋದು, ಟೈಮ್ ಎಲ್ಲಿಂದ ತರೋದು ಹೇಳಿ? ನಾನು ಇವ್ರನ್ನ ನೋಡ್ಕೊಂಡು ಹೋಗಿ ಬರಲಿಲ್ಲ ಅನ್ನೋದೇ ಇವ್ರ ದೊಡ್ಡ ಆಪಾದನೆ. ದೀಟ ದಣಿ ದೀಟ, ಮೊದಲು ಮೊದಲು ನಾವು ಅನ್ಕೊಂಡಿದ್ದು ದೀಟ, ಆಮ್ಯಾಕೆ ಆಮ್ಯಾಕೆ ಆಸೆನೆ ಬಿಟ್ಬಿಟ್ವಿ ದಣಿ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಅವನ ಸುಖಕ್ಕೆ ಅಡ್ಡ ಬರಬಾರ್ದು ಅಂತ ಸುಮ್ಮನಾದ್ವಿ. ಅವನ್ ಕಳಿಸೋ ಹಣನೇ ಸಾಕು ಅನ್ಕೊಂಡ್ವಿ. ಆಮ್ಯಾಕೆ ಆಮ್ಯಾಕೆ ದುಡ್ಡು ಕಳಿಸೋದು ಕಮ್ಮಿ ಮಾಡಿಬಿಟ್ಟ ದಣಿ. ಸಿಟಿನಲ್ಲಿ ಖರ್ಚು ಯಾವ್ಯಾವಾಗ ಹೇಗೇಗೆ ಬರುತ್ತೆ ಅಂತ ಇವ್ರಿಗೆ ಹೇಗೆ ಗೊತ್ತಾಗಬೇಕು? ಮದುವೆ ಆದ ಹೊಸದ್ರಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಹಣನೇ ಕಳಿಸ್ತಾ ಇದ್ದೆ. ನಮಗೂ ಮಗು ಆಯಿತು, ಖರ್ಚು ಜಾಸ್ತಿ ಆಗಲ್ವಾ, ಅದಕ್ಕೆ ಕಳಿಸೋ ಹಣನ ಸ್ವಲ್ಪ ಕಡಿಮೆ ಮಾಡಿದೆ. ನಿನ್ನ ಖರ್ಚು ಹೆಚ್ಚಾದಾಗ ನಮಗೂ ವಯಸ್ಸು ಹೆಚ್ಚಾಯ್ತು ಅಂತ ನಿಂಗೆ ಅನ್ನಿಸ್ಲೇ ಇಲ್ವಾ ಮಗ? ನಿನ್ನ ಹೊಟ್ಟೆಯೊಳಗೆ ಒಂದು ಕೂಸು ಹುಟ್ಟಿದಾಗ ನಿನ್ನ ತಂಗಿ ಪ್ರಾಯನೂ ಹೆಚ್ಚಾಗ್ತಾ ಹೋಯ್ತೈತಿ ಅಂತ ನೀ ತಿಳ್ಕೊಳ್ಳಿಲ್ವಲ್ಲ ಮಗ, ತಿಳ್ಕೊಳ್ಳಿಲ್ವಲ್ಲ. ನಾವೇನು ನಮ್ಗಿಟ್ಟು ಬಟ್ಟೆ ಕೊಟ್ಟು ಸಾಕು ಅಂತ ಇವನು ಕೇಳ್ತಾ ಇಲ್ಲ. ಮನೆಯಾಗ ಒಂದು ಹೆಣ್ಮಗ ಐತೆ, ಅವ್ರನ್ನ ದಡಾದಾಡಿಸು ಅಂತ ಕೇಳ್ತಾ ಇವಿ. ಕೈ ತುಂಬ ಸಂಪಾದನೆ ಮಾಡ್ತಾನೆ, ಯಾವಾಗ ಹಿಡಿದು ದುಡ್ಡಿಲ್ಲ ಅಂತವನೇ. ಇವನಿಗೆ ಮಾಡ್ತಾನೆ ಅಂತ ತಿಳಿದಿದ್ರೆ ಇವನು ಓದಿಸ್ತಾನೇ ಇರಲಿಲ್ಲ, ಇವಳನ್ನೇ ಓದಿಸ್ತಿದ್ದೆ. ನಾಯಕರೇ, ನನ್ನ ಕೈಯಾಗೆ ಒಂದು ಬಿಡುಗಾಸು ಇಲ್ಲ, ಈಗ ನಾ ಏನು ಮಾಡ್ಬೇಕು ಹೇಳಿ ದಣಿ. ನಾಯಕರೇ, ಇದು ನಿಮಗೆ ವ್ಯವಹಾರದಲ್ಲಿ ಕಾಣಿಸ್ತಿಲ್ವಾ? ಮುಂದೆ ಒಂದು ದಿವಸ ಬಡ್ಡಿ ಸಮೇತ ದುಡ್ಡು ವಸೂಲಿ ಮಾಡೋದಕ್ಕೋಸ್ಕರ ಇವ್ರು ನನ್ನ ಗಂಡನ್ನ ದುಡ್ಡು ಕೊಟ್ಟು ಓದಿಸಿದ್ದಾರೆ. ಅಂದರೆ ಜೀವನ ಒಂದು ವ್ಯವಹಾರ ಆದಂಗಲ್ವಾ? ಇವರೇ ವ್ಯವಹಾರಸ್ಥರಾಗಿ ಮಾತಾಡಬೇಕಾದ್ರೆ ನಾವು ಹಾಗೆ ಮಾತಾಡಬೇಕು ತಾನೆ? ಮಗನ ಓದಿಸಿದಾಗೆ ನಾವು ನಮ್ಮ ಮಕ್ಕಳನ್ನ ಓದಿಸ್ಬೇಕಲ್ವಾ? ನಾವು ಈಗ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಿರ್ತಾನೆ. ಅವ್ರ ಋಣ ನಮ್ಗೇನು ಬೇಕಾಗಿಲ್ಲ ನಾಯಕರೆ, ಅವ್ರ ಖರ್ಚಿಗೆ ಇಷ್ಟು ಅಂತ ದುಡ್ಡು ಕಳಿಸ್ತೀನಿ, ರೋಗ ಗೀಗ ಬಂದರೆ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ. ಅದು ಬಿಟ್ಟು ಇವ್ರನ್ನ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಳ್ಳೋದಾಗ್ಲಿ ಅಥವಾ ಇವ್ರ ತಂಗಿ ಮದುವೆಗೆ ಸಹಾಯ ಮಾಡೋದಾಗ್ಲಿ ನಮ್ಮ ಕೈಲಾಗಲ್ಲ. ನಾವು ಮಣ್ಗೋಗೋಕೆ ಸಿದ್ಧವಾಗಿದ್ದೀವಿ, ಆದರೆ ಈ ಕೂಸು ಇದ್ರ ಗತಿ? ಆ ವಿಷಯದಲ್ಲಿ ನಮ್ಮ ಮಾತು ನಾವು ಆಗಲೇ ಹೇಳಾಗಿದೆ, ಅದೇ ಕಡೆ ಮಾತು. ನೀನೇ ಇಲ್ಲ ಇದೇ ಕಡೆ ಮಾತು ಅಂತ ಹೇಳೋದು, ಇದನ್ನು ಕೇಳಕ್ಕೆ ನಾಯಕರಿಲ್ವಾ? ನಿಂಗಪ್ಪ ಅವನ ಮಗ ನಾಗರಾಜ, ಇಬ್ರು ಮಾತನ್ನೂ ನಾವು ಕೇಳ್ದು, ನಮಗೆ ಇಬ್ರು ಮಾತು ಸರಿ ಕಾಣ್ತಾ ಇದೆ. ಅಪ್ಪ ಮಗನ್ನ ಓದ್ಸಿಯವನೆ, ಕೆಲಸಕ್ಕೆ ಸೇರಿಸಿಯವನೆ, ಲಗ್ನನೂ ಮಾಡವನೆ. ಮಗ ಅಪ್ಪಂಗೆ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತನೂ ಹೇಳ್ತಾವನೆ. ಕಾಯಿಲೆ ಕಸಾಲೆ ಬಂದರೆ ಡಾಕ್ಟ್ರ ತಕ್ಕ ಕರ್ಕೊಂಡೋಯ್ತೀನಿ ಅಂತನೂ ಹೇಳ್ತಾವನೆ. ಅಲ್ಲಿಗೆ ಅವರವರ ಅಳತಕ್ಕೆ ಅವರಿಬ್ಬರು ಸರಿಯಾಗಿ ಅವರೇ. ಆದರೆ ಸಮಸ್ಯೆ ಬಂದಿರೋದು
ಈಗ ಈ ಕಮಲ ಒಂದು, ಅದಕ್ಕೆ ಈ ಕಮಲವನೇ ಇಲ್ಲ ಅಂತ ಆಗ್ಬಿಟ್ರೆ ಅಲ್ಲದ ತಕರಾರೇ ಇಲ್ದಂಗೆ ಆಗೋಯ್ತು. ಏನಂತೀರಿ? ಆಡ್ರಪ್ಪ, ಆಡಿ ಮಾತಾಡಿ. ನಾಯಕರು ಪ್ರಶ್ನೆ ಕೇಳ್ತಾವ್ರೆ, ಕೊಡಿ ಉತ್ತರವ. ನಿಂಗಪ್ಪ ನಾಗರಾಜ, ನೀವೇನಂತೀರಿ? ಈ ಕಮಲಿ ಒಬ್ಬಳು ಇಲ್ಲ ಅಂತ ಆಗ್ಬಿಟ್ರೆ ನಿಮ್ಮಿಬ್ಬರು ತಕರಾರು ಮುಗಿದಂಗೆ ತಾನೆ? ಆದರೆ ಆದರೆ ರೇ 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 ಅಂತ ಅರ್ಧಂಬರ್ಧ ರಾಗ ತೆಗಿಬಾರ್ದು. ಪಟ 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 ಅಂತ ಮಾತಾಡಬೇಕು. ಡಮಾರ್ 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 ಅಂತ ಗುಂಡು ಹೊಡೆದಂಗೆ ಕೇಳೋ. ಅದೇನು ಬೇಕು ಅಂತ ಕೇಳೋ. ನಿಂಗಪ್ಪ ಅದೇನು ನಿನ್ನ ಮನಸ್ಸಿನಾಗೈತೋ ಅದನ್ನು ಕೇಳು. ಕಮಲಿ ಇಲ್ಲದೆ ಇದ್ದಂಗೆ ಆಗೋದು ಅಂದರೆ ಆ ಇಸಿಯ ನಮಗಿರಲಿ. ಈಗ ಕಮಲವ್ವ ಇಲ್ದಂಗೆ ಆದರೆ ನಿಮ್ಮಿಬ್ಬರು ತಕರಾರು ಕೊನೆ ಆದಂಗೆ ತಾನೆ? ತೀರ್ಮಾನ ಎಲ್ರಿಗಿಂತ ಮಿಗಿಲಾಗಿ ನಿನಗೂ ಒಪ್ಪಿಗೆ ಆಗಬೇಕು. ಏನಂತೀಯ? ನೀವು ವಿಸ ಕೊಟ್ರೆ ಕಣ್ಣು ಒತ್ಕೊಂಡು ಕುಡಿತೀನಿ ನಾಯಕ್ರೆ. ಕಮಲವ್ವ ಬಾವ ಇಲ್ಲಿ. ನೀನಾಗಲೇ ಹೇಳ್ದಲ್ಲ ಆ ಮಾತು, ಅದು ದಿಟ್ಟವೋ? ನಿಮ್ಮ ಮನೆಗೂ ದಿಟ್ಟ ನಾಯಕ್ರೆ. ತಗ, ನೀ ಹೇಳ್ದಂಗೆ ಇದ್ರಾಗ ಇಸ ಐತೆ.